ಹಾಕ್ತಾರೆ ಅವ್ರು.
ఏ రికార్డింగ్ కో మేడం ఎస్ట్ ఉండాలా ಬರೀ
I am Secretary Secretary of State,
I
ಮತ್ತೊಂದು ಗೀತೆಯನ್ನ ಕೇಳೋಣ. ಇದು ಇಟ್ಕೊಳ್ತಾ ಪ್ರಕೃತಿ ಗೀತೆಯಲ್ಲಿ ಜನಪದ ಗೀತೆ ಭವಿಷ್ಯವಾಣಿಯ ಪ್ರಕಾರ ಅಂದರೆ ಕಾಲಜ್ಞಾನದ ಭವಿಷ್ಯವಾಣಿಯ ಪ್ರಕಾರ ಪುರಾತನವಾಗಿರ್ತಕ್ಕಂತಹ ಒಂದು ತಾಳೆಗರಿಯ ಭವಿಷ್ಯ ಇದೆ ನಮ್ಮ ಹತ್ರ. ಆ ತಾಳೆಗರಿಯ ಭವಿಷ್ಯವಾಣಿಯ ಪ್ರಕಾರ ಏನು ಹಿಂದೆ ಆ ರಾಜನಿಗೆ ರಾಜಗದ್ದಿಗೆ ನಷ್ಟ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ಇದೇ ಕ್ಷೇತ್ರದಲ್ಲಿ ನಾವು ನುಡಿದಿದ್ವಿ. ಅದೇ ರೀತಿ ಆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪನವರು ಅಂದಿನ ದಿನ ಪದತ್ಯಾಗವನ್ನು ಮಾಡಿದರು. ಅದೇ ರೀತಿ ಮುಂದಿನ ರಾಜಕೀಯ ಭವಿಷ್ಯವನ್ನು ಹೇಳೋದಾದರೆ ಈ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಇನ್ನೂ ಕೂಡ ಸ್ತ್ರೀಯಿಂದ ಕಂಟಕಗಳು ಬಾಧಿಸುತ್ತೆ. ಅದೇ ರೀತಿ ಈ ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಮೂರು ಪಕ್ಷಗಳು ಕೂಡ
ವಿಶೇಷವಾಗಿ ಒಂದು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಯಾರು ಜಯಿಸ್ತಾರೆ ಅಂತ ಹೇಳೋದಾದ್ರೆ ಅಸ್ತ ಅಂತ ಏನ್ ಕರಿತಿದ್ದೀರಲ್ಲ ನೀವು, ಕಾಂಗ್ರೆಸ್ ಪಕ್ಷ ಇದು ಅಧಿಕಾರಕ್ಕೆ ಬರುತ್ತೆ. ಮೂರು ಪಕ್ಷನೂ ಕೂಡ ಕಿತ್ತಾಡಿ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ. ಯಾವ ಪಕ್ಷ ಅಂತ ಹೇಳೋದಾದ್ರೆ ಕಾಂಗ್ರೆಸ್ಸು ಯುಗಾದಿಯ ನಂತರ ಖಂಡಿತವಾಗ್ಲೂ ಈ ರಾಜ್ಯ ಗದ್ದಿಗೆಯನ್ನು ಹತ್ತುತ್ತೆ. ಈ ಯಾರೊಬ್ಬ ಯೋಗ ಇರ್ತಕ್ಕಂಥ ಒಬ್ಬ ರಾಜ ಈ ರಾಜ್ಯವನ್ನು ಆಳ್ತಾನೆ, ಆ ರಾಜ ವಿಶೇಷವಾಗಿ ನಮ್ಮ ರಾಜ್ಯವನ್ನು ಇನ್ನೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಏರಿಸ್ತಾನೆ. ಅವನಿಗೆ ಖಂಡಿತವಾಗ್ಲೂ ಆ ರಾಜಗದ್ದಿಗೆ ಯೋಗ ಇದೆ, ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ನಲ್ಲಿ ಯಾರು ಆಗ್ತಾರೆ ಅಂತ ಹೇಳೋದಾದ್ರೆ ಆ ಜಾತಕಗಳನ್ನ ನೋಡಬೇಕಾಗುತ್ತೆ, ಅರ್ಥಾಯ್ತರಾ? ಆ ಕಾಲಜ್ಞಾನವನ್ನು ಮತ್ತೊಂದು ಸಾರಿ ತೆಗಿಬೇಕಾಗುತ್ತೆ. ಆ ವ್ಯಕ್ತಿಗೋಸ್ಕರ ತೆಗೆದಾಗ ಆ ರಾಜ ಅಂದರೆ ಆ ಯೋಗ ಇರ್ತಕ್ಕಂಥ ಜಾತಕದ ವ್ಯಕ್ತಿ ಆ ರಾಜಗದ್ದಿಗೆ ಇರ್ತಾನೆ. ವಿಶೇಷವಾಗಿ ಕಾಂಗ್ರೆಸ್ಸು 100% ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಅದರೊಳಗಡೆ ಏನೇ ಕಿತ್ತಾಟ ಆದರೂ ಕೂಡ ಒಬ್ಬ ವ್ಯಕ್ತಿನ ಗದ್ದೆನ ಏರಿಸ್ತಾರೆ. ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತು ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ, ನಾವು ಹೇಳಿರ್ತಕ್ಕಂಥ ಭವಿಷ್ಯ ಇಂದು ಕೂಡ ಸುಳ್ಳಾಗಿಲ್ಲ, ಮುಂದೆನೂ ಕೂಡ ಸುಳ್ಳಾಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ, ನಾವು ಯಾರೂ ಕೂಡ ಜ್ಯೋತಿಷಿಯಾಗಿರ್ಬೋದು, ಯಾವುದೇ ಒಂದು ದೇವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಯಾರೂ ಕೂಡ ಯಾರೂ ಹೇಳಿರಲಿಲ್ಲ. ಯಡಿಯೂರಪ್ಪನವರು ರಾಜಗದ್ದಿಗೆ ನಷ್ಟ ಆಗ್ತಾರೆ ಅಂತ ಯಾವ ಜ್ಯೋತಿಷಿಗಳು ಹೇಳಿದರು? ಇಳಿದ್ರು ನಾವು ಹೇಳಿದ ಮೇಲೆ. ಅದೇ ರೀತಿ ಈ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥ ಭವಿಷ್ಯವಾಣಿ ಖಂಡಿತವಾಗ್ಲೂ ನಿಜ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಶನೇಶ್ವರನ ಅನುಗ್ರಹದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಉತ್ತಮವಾಗಿರ್ತಕ್ಕಂಥ ರಾಜಕಾರಣಿ ಈ ರಾಜ್ಯವನ್ನು ಆಳ್ತಾನೆ. ಈ ಭವಿಷ್ಯವಾಣಿಯ ಪ್ರಕಾರ ಅಂದರೆ ಕಾಲಜ್ಞಾನದ ಭವಿಷ್ಯವಾಣಿಯ ಪ್ರಕಾರ ಪುರಾತನವಾಗಿರ್ತಕ್ಕಂತಹ ಒಂದು ತಾಳೆಗರಿಯ ಭವಿಷ್ಯ ಇದೆ ನಮ್ಮ ಹತ್ರ. ಆ ತಾಳೆಗರಿಯ ಭವಿಷ್ಯವಾಣಿಯ ಪ್ರಕಾರ ಏನು ಹಿಂದೆ ಆ ರಾಜನಿಗೆ ರಾಜಗದ್ದಿಗೆ ನಷ್ಟ ಅಂತೇಳಿ ಒಂದು ಭವಿಷ್ಯವಾಣಿಯನ್ನು ಇದೇ ಕ್ಷೇತ್ರದಲ್ಲಿ ನಾವು ನುಡಿದಿದ್ವಿ. ಅದೇ ರೀತಿ ಆ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತಹ BS ಯಡಿಯೂರಪ್ಪನವರು ಅಂದಿನ ದಿನ ಪದತ್ಯಾಗವನ್ನು ಮಾಡಿದರು. ಅದೇ ರೀತಿ ಮುಂದಿನ ರಾಜಕೀಯ ಭವಿಷ್ಯವನ್ನು ಹೇಳೋದಾದರೆ ಈ ರಾಜ್ಯ ರಾಜಕಾರಣದಲ್ಲಿ ವಿಶೇಷವಾಗಿ ಇನ್ನೂ ಕೂಡ ಸ್ತ್ರೀಯಿಂದ ಕಂಟಕಗಳು ಬಾಧಿಸುತ್ತೆ. ಅದೇ ರೀತಿ ಈ ರಾಜ್ಯದಲ್ಲಿ ಯಾರು ಅಧಿಕಾರವನ್ನು ಮಾಡ್ತಾರೆ ಅಂತ ನೀವು ಕೇಳಿದ್ರೆ ಮೂರು ಪಕ್ಷಗಳು ಕೂಡ ವಿಶೇಷವಾಗಿ ಒಂದು ಯುದ್ಧವನ್ನು ಮಾಡ್ತಾರೆ. ಆ ಯುದ್ಧದಲ್ಲಿ ಯಾರು ಜಯಿಸ್ತಾರೆ ಅಂತ ಹೇಳೋದಾದ್ರೆ ಅಸ್ತ ಅಂತ ಏನು ಕರಿತಿದ್ದೀರಲ್ಲ ನೀವು, ಕಾಂಗ್ರೆಸ್ ಪಕ್ಷ ಇದು ಅಧಿಕಾರಕ್ಕೆ ಬರುತ್ತೆ. ಮೂರು ಪಕ್ಷನೂ ಕೂಡ ಕಿತ್ತಾಡಿ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ. ಯಾವ ಪಕ್ಷ ಅಂತ ಹೇಳೋದಾದ್ರೆ ಕಾಂಗ್ರೆಸ್ಸು ಯುಗಾದಿಯ ನಂತರ ಖಂಡಿತವಾಗ್ಲೂ ಈ ರಾಜ್ಯ ಗದ್ದಿಗೆಯನ್ನು ಹತ್ತುತ್ತೆ. ಈ ಯಾರೊಬ್ಬ ಯೋಗ ಇರ್ತಕ್ಕಂಥ ಒಬ್ಬ ರಾಜ ಈ ರಾಜ್ಯವನ್ನು ಆಳ್ತಾನೆ, ಆ ರಾಜ ವಿಶೇಷವಾಗಿ ನಮ್ಮ ರಾಜ್ಯವನ್ನು ಇನ್ನೂ ಕೂಡ ಉನ್ನತ ಸ್ಥಾನಮಾನದಲ್ಲಿ ಏರಿಸ್ತಾನೆ. ಅವನಿಗೆ ಖಂಡಿತವಾಗ್ಲೂ ಆ ರಾಜಗದ್ದಿಗೆ ಯೋಗ ಇದೆ, ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ನಲ್ಲಿ ಯಾರು ಆಗ್ತಾರೆ ಅಂತ ಹೇಳೋದಾದ್ರೆ ಆ ಜಾತಕಗಳನ್ನ ನೋಡಬೇಕಾಗುತ್ತೆ, ಅರ್ಥಾಯ್ತರಾ? ಆ ಕಾಲಜ್ಞಾನವನ್ನು ಮತ್ತೊಂದು ಸಾರಿ ತೆಗಿಬೇಕಾಗುತ್ತೆ. ಆ ವ್ಯಕ್ತಿಗೋಸ್ಕರ ತೆಗೆದಾಗ ಆ ರಾಜ ಅಂದರೆ ಆ ಯೋಗ ಇರ್ತಕ್ಕಂಥ ಜಾತಕದ ವ್ಯಕ್ತಿ ಆ ರಾಜಗದ್ದಿಗೆ ಇರ್ತಾನೆ. ವಿಶೇಷವಾಗಿ ಕಾಂಗ್ರೆಸ್ಸು 100% ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ. ಅದರೊಳಗಡೆ ಏನೇ ಕಿತ್ತಾಟ ಆದರೂ ಕೂಡ ಒಬ್ಬ ವ್ಯಕ್ತಿನ ಗದ್ದೆನ ಏರಿಸ್ತಾರೆ. ಪುರಾತನವಾಗಿರ್ತಕ್ಕಂಥ ಕಾಲಜ್ಞಾನ ಮತ್ತು ಜಪತಪಗಳ ಆಧಾರದ ಮೇಲೆ ಹೇಳ್ತಿರ್ತಕ್ಕಂಥ ಭವಿಷ್ಯ, ನಾವು ಹೇಳಿರ್ತಕ್ಕಂಥ ಭವಿಷ್ಯ ಇಂದೂ ಕೂಡ ಸುಳ್ಳಾಗಿಲ್ಲ, ಮುಂದೆನೂ ಕೂಡ ಸುಳ್ಳಾಗಲ್ಲ. ಯಾವುದೇ ಒಬ್ಬ ವ್ಯಕ್ತಿ, ನಾವು ಯಾರೂ ಕೂಡ ಜ್ಯೋತಿಷಿಯಾಗಿರ್ಬೋದು, ಯಾವುದೇ ಒಂದು ದೇವರಾಗಿರ್ಬೋದು, ಈ ಕ್ಷೇತ್ರದಲ್ಲಿ ಯಾರೂ ಕೂಡ ಯಾರೂ ಹೇಳಿರಲಿಲ್ಲ. ಯಡಿಯೂರಪ್ಪನವರು ರಾಜಗದ್ದಿಗೆ ನಷ್ಟ ಆಗ್ತಾರೆ ಅಂತ ಯಾವ ಜ್ಯೋತಿಷಿಗಳು ಹೇಳಿದರು? ಇಳಿದ್ರು ನಾವು ಹೇಳಿದ ಮೇಲೆ. ಅದೇ ರೀತಿ ಈ ಪುಣ್ಯಕ್ಷೇತ್ರದಲ್ಲಿ ಹೇಳ್ತಾ ಇರ್ತಕ್ಕಂಥ ಭವಿಷ್ಯವಾಣಿ ಖಂಡಿತವಾಗ್ಲೂ ನಿಜ ಆಗುತ್ತೆ. ಅದೆಲ್ಲದಕ್ಕೂ ಕೂಡ ಶನೇಶ್ವರನ ಅನುಗ್ರಹದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಉತ್ತಮವಾಗಿರ್ತಕ್ಕಂಥ ರಾಜಕಾರಣಿ ಈ ರಾಜ್ಯವನ್ನು ಆಳ್ತಾನೆ.